Draw
ಟ್ಯಾಬ್ಲೆಟ್ ಉಪಯೋಗಿಸೋಣ ಏನು ಮಾಡ್ತೀವಿ ನಾವು ಇಲ್ಲಿ ತಗೊಳ್ಳೋಣ ಏನು ಮಾಡ್ತೀವಿ ಇಲ್ಲಿ ತಗೊಳ್ಳೋಣ ಯಾಕಪ್ಪ ಅಂದ್ರೆ ಇಲ್ಲಿ ಇರೋ ಪೋಷಕರನ್ನ ನಮ್ದು ಫ್ರಂಟ್ ವ್ಯೂ ಆಬ್ಜೆಕ್ಟಿವ್ ಇದು ನಮ್ದಿಲ್ಲ ಸಪ್ರೇಟ್ ಆಬ್ಜೆಕ್ಟಿವ್ ಇದೆ ಏನಾಗುತ್ತೆ ಈಗ ಸ್ಲೈಡ್ ಆಗಿ ಏನು ಮಾಡ್ತೀವಿ ಇಲ್ಲಿ ಬರುತ್ತೆ ಅಂದ್ರೆ ಈ ಒಂದು ಕ್ವಾಡ್ರಂಟ್ ಆಗುತ್ತೆ ಯಾವ ಕ್ವಾಡ್ರಂಟ್ ಏನ ಸೆಕೆಂಡ್ ಕ್ವಾಡ್ರಂಟ್ ಎಲ್ಲಿ ಬಂದಿದೆ ಅಂತ ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತೆ ಇಲ್ಲಿ ಏನು ಮಾಡ್ಬೇಕು ನಮ್ಮ ಫ್ರಂಟ್ ವ್ಯೂ ಅಂತ ತೆಗಿತೀವಿ ಆಗಿದೆ ಆಮೇಲೆ ಹೈಟ್ ಎಷ್ಟಿತ್ತು
ಪದಗಳನ್ನು ಯೂಸ್ ಮಾಡಬೇಕು. ಕರೆಕ್ಟ್ ಅಲ್ಲ, ಕರೆಕ್ಟ್ ಆಗಿ ಹೇಳ್ಕೊಂಡು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಏನೇನು ಪಾಠನ ಮಾರ್ಕ್ ಮಾಡಿ ಇದೇನಾಯ್ತು. ನೆಕ್ಸ್ಟ್ ಇದೇನಷ್ಟಿದ್ದೀರ, ಇದಷ್ಟಿದ್ದೀರ 20 ಅನ್ನ ಏನ್ ಮಾಡ್ತೇವೆ ಇದನ್ನು ಟೈಮ್ ಮಾಡಿ ಏನ್ ಮಾಡಬೇಕು 20 ಅನ್ನು ತಗೋಬೇಕು. ನೆಕ್ಸ್ಟ್ ಇಲ್ಲಿ ಮ್ಯಾಲೆ ಎಷ್ಟಿದ್ದಪ್ಪ ಅಂದ್ರೆ 10 mm ಉಳಿದ್ರೆ ಏನಾಗ್ತೈತಿ, ಉಳಿದಷ್ಟಿದ ಈ 10 mm ಕಳ್ಕೊಂಡ್ರೆ 20 mm ಅನ್ನ ಏನ್ ಮಾಡ್ತೇವೆ ಇಲ್ಲಂದ್ರೆ ಮಾತ್ರ 20 mm ಅನ್ನ ತಗೋಬೇಕು. ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ, ಈ ಲೈನ್ ಪ್ಯಾರಲಲ್ ಆಗಿರುತ್ತೆ. ಈ ಲೈನ್ ಪ್ಯಾರಲಲ್ ಆಗಿರುತ್ತೆ ಏನ್ ಮಾಡ್ತೀವಿ, ಈ ರೀತಿ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಟೈಪ್ ಈ ಸರ್ಕಲ್ನ ಅದನ್ನ ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಏನ್ ಮಾಡಿ ಈ ಪಾಯಿಂಟ್ ಮತ್ತ ಈ ಪಾಯಿಂಟ್ ಅಂದ್ರೆ ಇದೆಲ್ಲ ಕೊಟ್ಟೆ ಏನಾಗ್ಬಿಟ್ಟಪ್ಪ ಅಂದ್ರೆ ಒಂದನೇ ಈ ಲೈನ ಈ ಲೈನ ಸೇಮ್ ಇರ್ತೈತಿ. ಏನ್ ಮಾಡಿ ಆಮೇಲೆ ತಗದ ಹಾಕೋದೇ ಎಕ್ಸ್ಟ್ರಾ ಲೈನ್ಸ್ ಅದಾವ
ನೆಕ್ಸ್ಟ್ ಸ್ಕೇಲ್ ಬರ್ತೀವಿ. ಸ್ಕೇಲ್ ಎಷ್ಟೈತಿ ಅದನ್ನ ಸ್ಕೇಲ್ ಹೆಂಗ್ ಕೊಡ್ಬೇಕು ನಾವು, ಯಾವ ಸ್ಕೇಲ್ ದಾಗ ಕೊಡ್ಬೇಕು ನಾವು, ಒನ್ ರೇಷ್ಯೋ ಯಾಕಪ್ಪ ಅಂದ್ರೆ ಈಗಷ್ಟೇ ನಮ್ದ ಎಸ್ಟಿಮೇಟ್ರಿ ಒಳಗ ಅದು ಜಾಸ್ತಿ ಫೋನ್ ತಗದ ಅವನ ಏನಾಗ್ತದ ಒನ್ ರೇಷ್ಯೋ ಒನ್ ಆಗಿ ಸಪೋಸ್ ಇದ ಟ್ವೆಂಟಿ ತಗೊಂಡ ಫೈವ್ ಸೆಕೆಂಡ್ ಅಂದ್ರೆ ಏನಾಗ್ತದ ಹಾಫ್ ಸ್ಕೇಲ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ನಮ್ಮ ಒನ್ ರೇಷ್ಯೋ ಟೂ ಬರೀತಲ್ಲ, ಈಗೇನೈತಿ ಒಂದು ರೇಷ್ಯೋ ಎಲ್ಲ ಇರೋದ್ರಿಂದ ಒನ್ ರೇಷ್ಯೋ ಒನ್ ಸ್ಕೇಲ್ ಅಂತ ಇದ್ದೆವು. ಮತ್ತು ಆಮೇಲೆ ನಮ್ದು ಎಲ್ಲ ಡೈಮೆನ್ಷನ್ಸ್ ಇರ್ತಾವಲ್ಲ, ಆಲ್ ಡೈಮೆನ್ಷನ್ಸ್ ಆಲ್ ಡೈಮೆನ್ಷನ್ಸ್ ಏನೇ ಡೈಮೆನ್ಷನ್ ತೊಗೊಂಡೇವು ನಮ್ಮ ಎಲ್ಲ ಏನು ಡಾಕ್ಯುಮೆಂಟ್ ಇದು ಮೀಟರ್ ಆಗಿರ್ತಾವೆ, ಇಲ್ಲಿ ಎಲ್ಲ ಡೈಮೆನ್ಷನ್ಸ್ ಏನಿರ್ತಾವೆ ಇಲ್ಲಿ ಮೀಟರ್ ಆಗಿರ್ತಾವೆ. ಇದೇನಪ್ಪ ಅಂತಂದರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಟು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಯಾವ ರೀತಿ ತೆಗಿತೇವೆ ಅನ್ನೋದನ್ನು ಇವತ್ತು ಬರುತ್ತೆ ಇಂಜಿನಿಯರಿಂಗ್. ಇದನ್ನ ಸ್ಟಡಿ ಮಾಡ್ಕೊಳ್ಳಿ, ಒಳ್ಳೆ ಏನು ಮಾಡಿ ನೀವು ರೀಡ್ ಡ್ರಾ ಮಾಡಿ, ನಿಮ್ಗೆ ಏನು ಡೌಟ್ಸ್ ಇದ್ರೆ ನಿಮ್ಗೆ ಕೇಳಿ ಪ್ಲಾನ್ ಮಾಡಿ.